ಅನುದಾನ ಈಗಲೂ ಹೇಳ್ತಾ ಇದ್ದೀನಿ, ಇಂದಿನ ಶಾಸಕರು ಎಷ್ಟು ಅನುದಾನ ತಂದಿದ್ರು ಅದು ಎರಡರಷ್ಟು ಅನುದಾನ ನಾನು ತರ್ತೀನಿ, ನಾನು ತೋರಿಸ್ತೀನಿ. ಈಗಾಗಲೇ ಭಾಳಷ್ಟು ಜನ ಯೋಜನೆಗಳು ಬಿ ಜೆ ಪಿಯವರು ವಿಮರ್ಶೆ ಮಾಡ್ತಾರೆ, 2,000 ಕೊಟ್ಟರೆ ಆರ್ಥಿಕತೆ ದಿವಾಳಿ ಆಗುತ್ತಂತೆ, ಒಂದು ಬಡವ್ರ ಮನೆಗೆ 2,000 ಕೊಟ್ಟರೆ ಅವ್ರ ಜೀವನ ನಡೆಯುತ್ತ್ರಿ, 10 ಕೆಜಿ ಅಕ್ಕಿ ಕೊಟ್ಟರೆ ಹೊಟ್ಟೆ ತುಂಬುತ್ತ್ರಿ. ಇವ್ರಿಗೆಲ್ಲ ಅದಾನಿ ಅಂಬಾನಿಗಳಿಗೆ ಟ್ಯಾಕ್ಸ್ ಅವಾಯ್ಡ್ ಮಾಡಿ 40% ಕಮಿಷನ್ ತಿಂತಿದ್ರಿ ಇವರೆಲ್ಲ. ಇವತ್ತು ನಾವು ಬಡವ್ರಿಗೆ ಅವ್ರ ಕಷ್ಟಕ್ಕಾಗಿದ್ರೆ ಭಾಳಷ್ಟು ಜನ ಏನಾದರೂ ಮಾತಾಡಿದ್ರೆ ಬೆಂಗಳೂರು ಮೈಸೂರಿಗೆ ರೋಡ್ ಹಾಕ್ಸಿದ್ವಿ ಅಂತ. ಇವ್ರು ಬೆಂಗಳೂರು ಮೈಸೂರಿಗೆ ರೋಡ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ನಾವು ಬೆಂಗಳೂರಿಗೆ ಹೋಗ್ತಾ ಇರೋ ಬಡವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ಕಾಂಗ್ರೆಸ್ ಅವರು. ಹಣ ಸರ್ಕಾರ ರಚನೆ ಆಗೋದು ಶ್ರೀಮಂತರಿಗೋಸ್ಕರ ಅಲ್ಲ, ಸರ್ಕಾರ ರಚನೆ ಆಗೋದು ಕೂಲಿ ಮಾಡೋರ್ಗೋಸ್ಕರ, ರೈತರಿಗೋಸ್ಕರ, ಬಡವ್ರಿಗೋಸ್ಕರ, ಅಂಥವ್ರಿಗೋಸ್ಕರ. ನಾವೀಗ ನೋಡಿ, ಬಸ್ಸಲ್ಲಿ ಉಚಿತ ಪ್ರಯಾಣ, ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಫ್ರೀ. ಕೆಲವರು ಅಯ್ಯೋ ಬಸ್ಸಲ್ಲಿ ಫ್ರೀ ಮಾಡಬಾರ್ದಾಗಿತ್ತು, ಏನಕ್ಕೆ ಮಾಡಿದ್ರು ಅಲ್ಲ, ಬೆಂಗಳೂರಿಗೆ ಹೋಗ್ತಾರೆ, ಮಗಳನ್ನ ಕೊಟ್ಟಿರ್ತಾರೆ, ನೋಡ್ಕೊಂಬರಕ್ಕೆ ಹೋಗ್ಬೇಕು, ಅವ್ರು 100 ರೂಪಾಯಿ ಚಾರ್ಜ್, 200 ರೂಪಾಯಿ ಅವರು 2 ದಿನದ ಕೂಲಿನ ಚಾರ್ಜ್ಗೆ ಇಟ್ಟುಬಿಟ್ರೆ ಮಗುಗೆ ಅರ್ಶಿನ ಕುಂಕುಮ ತಗೊಂಡೋಗೋದೇನು, ಒಂದು ಸೀರೆ ತಗೊಂಡೋಗಿ ಕೊಡೋದೇನು, ತಗೋ ಇಟ್ಕೋ ಅಂತ ಒಂದು 200 ರೂಪಾಯಿ ಕೂಲಿ ಮಾಡ್ಕೊಂಡೋಗಿ ಮಗಳ ಕೈ ಕೊಟ್ಟು ಬರ್ತಾರಲ್ಲ, ಇಂಥದ್ದೆಲ್ಲ ಅಮ್ಮ ಯಾವಾಗ ಮಾಡ್ತಾರೆ? ಸೊ ನಿಜವಾದ ಬಡತನ ಬಿ ಜೆ ಪಿಯವ್ರಿಗೆ ಗೊತ್ತಿಲ್ಲ, ಬೇರೆ ಪಕ್ಷದವ್ರಿಗೆ ಗೊತ್ತಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ. ನಾವು ಬಡವ್ರ ಪರವಾಗಿ ನಿಲ್ತೀವಿ, ಎಲ್ಲದರಲ್ಲೂ ನಿಮ್ಮ ಆಶೀರ್ವಾದ ಇರಲಿ, ನಾವೆಲ್ಲ ಜೊತೆಯಲ್ಲಿರಬೇಕು. ನಿಮ್ಮ ಪ್ರೀತಿ ಇಲ್ಲದೆ ಯಾವುದು ಸಾಧ್ಯ ಆಗಲ್ಲ ಸರ್. ಸರ್, ದುಡ್ಡು ಸೆಕೆಂಡ್ರಿ ಸರ್. ಈಗ ನಾನು ಬೇರೆ ರಾಜಕಾರಣಿಗಳ ಥರ 4.5 ವರ್ಷ ಸೈಲೆಂಟ್ ಆಗಿರ್ಬೋದಲ್ಲ ಸರ್. ವರ್ಷಕ್ಕೆ 10 ಕೋಟಿ ಖರ್ಚು ಮಾಡ್ತಿದ್ದೀನಿ ಸರ್. ಇವತ್ತು ಆಲ್ರೆಡಿ ನನ್ನ ಖರ್ಚು 10 ಕೋಟಿ ದಾಟಿದೆ ಸರ್. ಕಳೆದ 2 ತಿಂಗಳಿಂದ ಸೀರೆಗೆ, ಸ್ಕಾಲರ್ಶಿಪ್ಗೆ, ಆಂಬ್ಯುಲೆನ್ಸ್ಗೆ ತಿಂಗಳಿಗೆ 10-15 ಲಕ್ಷ ಆಂಬ್ಯುಲೆನ್ಸ್ಗೆ ಬೇಕು ಸರ್. ನಾನು ಬೇರೆಯವ್ರ ಥರ 4.5 ವರ್ಷ ಸುಮ್ಮನೆ ಇದ್ದು ನೋಡಿ ಆಂಬ್ಯುಲೆನ್ಸ್ ಹಾಕ್ಸ್ಬಿಟ್ಟಿದ್ದೀನಿ. ಇಲ್ಲಿ ಕ್ವಶನ್ ರಾಜಕೀಯ ಅಲ್ಲ ಸರ್, ನನಗೆ ಅಧಿಕಾರದ ಬಗ್ಗೆ ವ್ಯಾಮೋಹನೂ ಇಲ್ಲ ಸರ್. ನೀವೊಂದು ಅವಕಾಶ ಕೊಟ್ಟಿದ್ದೀರಾ, ನಾನು ಇರ್ತೀನಿ. ಮುಂದಿನ ಸಲ ಅವಕಾಶ ಕೊಟ್ಟರೆ MLA ಕೆಲಸ ಮಾಡ್ತೀನಿ, ಕೊಡಲಿಲ್ಲ ಅಂದರೆ ಇದೇ ಸ್ಪೀಡಲ್ಲಿ ನನ್ನ ದುಡ್ಡಲ್ಲೇ ಕೆಲಸ ಮಾಡ್ತೀನಿ. ಏನು ಮಮ್ಮಲ್ ನೆವಡ್ರ ಬುಜ್ಜಿ ಆಪೆ ಮಾಡೋ, ಮಮ್ಮಲ್ ನೆವಡ್ರ ಬುಜ್ಜಿ ಆಪೆ ಮಾಡೋ. ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಡಿಕೆಶಿ ಸಾಹೇಬ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ, MC ಸುಧಾಕರಣ್ಣನ್ಗೆ, ಕೃಷ್ಣ ಬೈರೇಗೌಡ ಸಾಹೇಬ್ರಿಗೆ, ವೀರಪ್ಪ ಮೊಯ್ಲಿ ಸಾಹೇಬ್ರಿಗೆ, ನಿಮ್ಮೆಲ್ಲರ ಪ್ರೀತಿ ಇರಲಿ. ಸಂಘಟನೆ ಕಟ್ಟಣ ಇದು ಕಾಂಗ್ರೆಸ್ ಭದ್ರಕೋಟೆ ಅಂತ ನಾವೆಲ್ಲರೂ ಪ್ರೂವ್ ಮಾಡಿದ್ವಿ. ನಾನು ಮತ್ತೊಂದು ಹೇಳಿದ್ದೆ ಭೋಗನಂದೀಶ್ವರ ಸ್ವಾಮೀಜಿ ಅರ್ಚಕರಿಗೆ, ಅದೊಂದು ಸ್ತಂಭದ್ದು, ಅದು ನಾನು ಮಾತು ಕೊಟ್ಟಿದ್ದೆ ಸ್ವಾಮಿ. ನಾನು ಇನ್ನೊಂದು 1 ಅಥವಾ 2 ಮಂತ್ಸಲ್ಲಿ ಅದ್ರ ನಾನು ಶಿವರಾತ್ರಿ ಅಷ್ಟೊತ್ತಿಗೆ ಮಾಡಿಸೋಣ ಅಂತಿದ್ದೆ, ಅದ್ರ ಜವಾಬ್ದಾರಿನೂ ನಾನೇ ತಗೊಂತೀನಿ. ನಾನು ಖಂಡಿತವಾಗೂ ಹೇಳ್ತೀನಿ, ನಿಮ್ಮ ಆಶೀರ್ವಾದ ದೈವ ಬಲ. ವಿಧಾನಸೌಧದಲ್ಲಿ ನನಗೆ ತುಂಬಾ ಜನ MLAಗಳು ಕೂರಿಸ್ಕೊಂಡು ಒಂದು ಮಾತು ಹೇಳಿದ್ರು, ಪ್ರದೀಪ್ ವಿಧಾನಸೌಧಕ್ಕೆ ಬರಬೇಕು ಅಂದ್ರೆ 70 ಅಲ್ಲ 70 ಜನ್ಮ ಅದೃಷ್ಟ ಮಾಡಿರೋನ್ ಮಾತ್ರನೇ ಇಲ್ಲಿ ಕಾಲಿಡಕ್ಕಾಗೋದು, ಅಸುಲಭ ಅಲ್ಲ. ನನಗೆ ತುಂಬಾ ಜನ ಮಾಜಿ ಮುಖ್ಯಮಂತ್ರಿಗಳಲ್ಲಿ ಕೂತಾಗ ಹೇಳಿ, ಪ್ರದೀಪ್ ಇದೇನೋ ನಿಮ್ಮ ತಂದೆ ತಾಯಿ, ನಿಮ್ಮ ತಾತ ಅಜ್ಜಿ ಯಾರೋ ಪೂರ್ವ ಜನ್ಮದ ಪುಣ್ಯನಪ್ಪ ಇದು. ಮತ್ತೆ ಹೇಳ್ತಾರೆ ತುಂಬಾ ಜನ ಸೈಡಿಗೆ ಕರ್ಕೊಂಡೋಗಿ ಹೆಂಗ್ ಗೆದ್ದೆ ಅಂತ. ನನಗೆ ವಿಧಾನಸೌಧದಲ್ಲಿ ಆಲ್ಮೋಸ್ಟ್ ಅಲ್ಲಿ 150 ಜನ MLAಗಳು ಬಾಯಲ್ಲಿ ಒಂದು ನಿಮಿಷ ಅಂತಾರೆ ಹೆಂಗ್ ಗೆದ್ದೆ ಅಂತ. ನನಗೂ ಗೊತ್ತಿಲ್ಲ ಅಣ್ಣ ಅಂದೆ. ಎಲ್ಲರೂ ಕೆಲವ್ರು ಫೋನ್ ಮಾಡಿ ನಮ್ಗೆ ಅರ್ಥನೇ ಆಗ್ತಿಲ್ಲ ಅಣ್ಣ ನೀನು ಹೆಂಗ್ ಗೆದ್ದೆ ಹೇಳು. ನಾನು ಅನ್ಕೊಂಡೆ ತಗ್ಗಿ ಬಗ್ಗಿ ನಡೆದ್ರೆ ಜನರ ಹತ್ರ ವ್ಯಾಲಿಡಿಟಿ ಇರುತ್ತೆ, ರೇಸ್ ಹಾಕೊಂಡು ಮುಂದೆ ಹಿಂದ್ಗಡೆ ಸೈರನ್ಗಳು ಹಾಕೊಂಡು ಬಿಲ್ಡಪ್ ಕೊಟ್ರೆ ನಿಮ್ಗೆ ಗೊತ್ತಾಗಲ್ವಾ ನಾವು ಬಿಲ್ಡಪ್ ಕೊಡ್ತಿದೀವಿ ಅಂತ, ಅದೆಲ್ಲ ನೀವು ಮೆಚ್ತೀರಾ? ನಾನು ಎಷ್ಟೋ ಸಲ ಪೊಲೀಸ್ ಅವ್ರಿಗೆ ಹೇಳ್ತೀನಿ, ನನ್ನ ಹಿಂದೆ ಬರಕ್ಕೆ ಹೋಗ್ಬೇಡ್ರಿ, ಜನ ಕಾಪಾಡ್ತಾರೆ ನನ್ನ, ನಾನು ಕರ್ಕೊಂಡೇ ಹೋಗಲ್ಲ. ನಮಸ್ತೆ ಚಿಕ್ಕಬಳ್ಳಾಪುರಕ್ಕೂ ಕರ್ಕೊಂಡು ಹೋಗಲ್ಲ. ಎಲ್ಲೂ ನಾನು ಸೈಲೆಂಟ್ ಆಗಿ ಹೋಗಿ ನನ್ನ ಪಾಡು ನೋಡಿ ಅವ್ರೆಲ್ಲ ಯಾರೋ ಅಂದ್ರು MLA ಅಂದ್ರೆ ಗಾಂಭೀರ್ಯ ಇರಬೇಕು. 4 ತಿಂಗಳಿಂದ ಈ ಗಾಂಭೀರ್ಯ ನನಗೇನು ಇರಲಿಲ್ಲ. ನೀವು ಓಟು ಅನ್ನ ಭಿಕ್ಷೆ ಹಾಕದ್ಮೇಲೆ ಬಂದಿದ್ದು. ನಾನು ಅಹಂಕಾರ ತೋರಿಸೋದು ಇಲ್ಲ, ಇದು ಮಾಡಲ್ಲ, ನಿಮ್ ಜೊತೆ ಹಿಂಗೆ ಇರ್ತೀನಿ, ಹಿಂಗೆ ಬರೀತೀನಿ. ಈಗಲೂ ದೊಡ್ಡವ್ರು ಸಿಕ್ಕಿದ್ರು ನಾನು ಕಾಲಕ್ಕೆ ನಮಸ್ಕಾರ ಹಾಕ್ತಿದ್ದೀನಿ. ಅವ್ರು ಹೇಳಿದ್ರು ಕಾಲಕ್ಕೆ ನಮಸ್ಕಾರ ಹಾಕ್ಬಿಡ್ತಾ ಇದ್ದಾನೆ, ಅದು ಇದು ನೀನು ಹಾಕಪ್ಪ, ಗೌರವ ಇದ್ರೆ ಹಾಕು. ನನಗೆ ದೊಡ್ಡವ್ರ ಮೇಲೆ ಗೌರವ ಇದೆ, ನಾನು ಹಾಕ್ತೀನಿ.
ದೊಡ್ಡವ್ರ ಮೇಲೆ ಗೌರವ ಇದ್ರೆ ನೀನು ಕಾಲಿಗೆ ನಮಸ್ಕಾರ ಹಾಕು ಬೇಡ ಅಂದ್ವಾ. ನಾನು ಹೇಳೋದು ಅಣ್ಣ, ಒಳ್ಳೆತನ ಅನ್ನೋದು ಮನೆತನದಿಂದ ಕಲಿಬೇಕಣ. ನಾವೆಲ್ಲ ಕಲ್ತಿದೀವಿ, ನಮ್ಮ ಅಪ್ಪ ಅಮ್ಮ ನಮ್ಮ ಫ್ಯಾಮಿಲಿ ನಮಗೆ ಕಲಿಸಿದೆ. ನಿಮ್ಗೆಲ್ರಿಗೂ ಒಳ್ಳೇದಾಗಬೇಕು, ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ. ನಮ್ಮೆಲ್ಲ ಮುಖಂಡರು, ವಿಶೇಷವಾಗಿ ನಮ್ಮ ಮೆಳವಳ್ಳಿ ರಮೇಶ್ ಅಣ್ಣ ಅವರು, ನಮ್ಮೆಲ್ರಿಗೂ ಧನ್ಯವಾದ ಅರ್ಪಿಸ್ತೇನೆ. ಮತ್ತೆ ಧನ್ಯವಾದಗಳು.